आत्मीय विद्यार्थिगळे हायर सेकेंडरी कन्नड ऐच्छिक तरगतिगे एल्लरिगू स्वागत। कळेद तरगतिगळल्लि नावु निम्म पाठ्यपुस्तकदल्लि नीडलाद मूरु नडुगन्नड काव्य प्रकारगळल्लि एरडन्नु नोडिदेवे। मूरने काव्य भागवन्नु ई तरगतियल्लि नोडोण। इदु महाकवि अर्थनाकर वर्णि बरदंतह भरतेश वैभव एंब सांगत्य काव्यदिंद आयदंतह भाग। धरे मेच्चदण्ण सोदरर काळगते एंब शीर्षिकेयल्लि इदन्नु कोडलागिदे। अर्थनाकर वर्णि नम्म हत्तिरद दक्षिण कन्नडद मूडुबिद्रेयल्लि हुट्टिदवनु। रत्नाकर सिद्ध रत्नाकर अण्ण मोदलाद हेसरिनल्लि कूड अवनन्नु करेयुत्तारे। अवनु बरेदंत भरतेश वैभव एंब काव्य सांगत्य छंदस्सिनल्लि बरेदद्दु। सांगत्य छंदस्सिनल्लि बरेदंत अत्यंत महत्वद काव्य इदु अंत हेळबहुदु। याकंद्रे सांगत्यवन्नु चिक्क पद्यगळन्नेल्ल बरेयलिक्के उपयोगिसुत्ता इद्दद्दु। आदरे रत्नाकर वर्णि मात्र इंतह बृहत् काव्यवन्नु बरेयलिक्के आ छंदस्सन्नु उपयोगिसिद्दाने। अदु विशेष। अवन तंदे देवराज एंबुदागि गोत्तागुत्तदे। हागे ई भरतेश वैभवद जोतेगे आत बरेदंत कृतिगळु मूरु शतकगळन्नु बरेदिद्दाने। त्रिलोक शतक, रत्नाकर शतक, अपराजितेश्वर शतक, ई मूरु शतकगळु। ಹಾಗೆಯೇ 200 ಕ್ಕೂ ಹೆಚ್ಚು ಪದ್ಯಗಳನ್ನು ಕೂಡ ಬರೆದಿದ್ದಾನೆ। ಅಣ್ಣನ ಹಾಡುಗಳು ಎಂಬುದಾಗಿ ಅದನ್ನು ಕರೀತಾರೆ। ಅದು ಕೀರ್ತನೆಯ ರೀತಿಯಲ್ಲಿ ಇರುವಂತದ್ದು। ಸಾಂಗತ್ಯ ಛಂದಸ್ಸು ಅದನ್ನು ಹಾಡುಗಪ್ಪ ಅಂತ ಹೇಳ್ತಾರೆ। ಹಾಡಲಿಕ್ಕೆ ಅನುಕೂಲವಾಗುವಂತ ಛಂದಸ್ಸು। ಇನ್ನು ಕವಿಯ ಬಗ್ಗೆ ನೆನಪಿಸುತ್ತಿದ್ರೆ ಆತ ಕಾರ್ಕಳದ ಅರಸನಾದ ಭೈರರಸನ ಆಸ್ಥಾನದಲ್ಲಿ ಆಸ್ಥಾನ ಕವಿ ಕೂಡ ಆಗಿದ್ದವನು। ಅಲ್ಲಿಯೇ ತನ್ನ ಈ ಭರತೇಶ ವೈಭವ ಎಂಬ ಕಾವ್ಯವನ್ನು ಬರೆಯಲು ಆರಂಭಿಸಿದ್ದು। ಈ ಕಾವ್ಯ ಭರತನ ಭರತ ಚಕ್ರವರ್ತಿಯ ವೈಭವ ಜೀವನ ಶೃಂಗಾರ ಇದನ್ನೆಲ್ಲ ಸುಂದರವಾಗಿ ವರ್ಣಿಸುವಂತ ಕಾವ್ಯ। ಭರತನನ್ನು ಕಥಾನಾಯಕನನ್ನಾಗಿ ಈತ ಈ ಕಾವ್ಯದಲ್ಲಿ ಚಿತ್ರಿಸಿದ್ದಾನೆ। ಇದು ಜೈನ ಪುರಾಣಗಳಲ್ಲಿ ಬರುವಂತ ಭರತ ಮತ್ತು ಬಾಹುಬಲಿಯ ಕಥೆ। ಆದರೆ ಅಲ್ಲಿ ಬಾಹುಬಲಿಯನ್ನೇ ನಾಯಕನನ್ನಾಗಿ ಚಿತ್ರಿಸಲಾಗಿದ್ರೆ ರತ್ನಾಕರ ವರ್ಣಿ ಭರತನನ್ನು ಇಲ್ಲಿ ಕಾವ್ಯ ನಾಯಕನನ್ನಾಗಿ ಚಿತ್ರಿಸಿದ್ದಾನೆ। ಈ ಕಾವ್ಯವನ್ನು ಕಂಡು ಭೈರರಸ ಇವನಿಗೆ ಶೃಂಗಾರ ಕವಿ ಹಂಸರಾಜ ಎಂಬುದಾಗಿ ಬಿರುದನ್ನು ಕೂಡ ಕೊಟ್ಟಿದ್ದಾನೆ। ಹಾಗಿರುವಾಗ ಇತರ ಜೈನ ಕಾವ್ಯಗಳಿಗಿಂತ ಭಿನ್ನವಾಗಿ ಈತ ಚಿತ್ರಿಸಿದ್ದಾನೆ। ಪಂಪನ ಆದಿ ಪುರಾಣ ಆಗಿರಬಹುದು, ಜಿನಸೇನನ ಪುರಾಣ ಆಗಿರಬಹುದು, ಇಲ್ಲೆಲ್ಲ ಕಾಣುವಂತಹ ರೀತಿಯಲ್ಲ। ಈ ಕಾವ್ಯದಲ್ಲಿ ಒಟ್ಟು 84 ಸಂಧಿಗಳಲ್ಲಾಗಿ 10,000 ಪದ್ಯಗಳಲ್ಲಾಗಿ ವಿಸ್ತರಿಸಿ ಕವಿ ಹೇಳಿದ್ದಾನೆ ಕಥೆಯನ್ನು। ಜೊತೆಗೆ 5 ವಿಭಾಗಗಳಾಗಿ ಮಾಡಿದ್ದಾನೆ। ಜೈನರಲ್ಲಿ ಪಂಚಕಲ್ಯಾಣ ಎಂಬುದಾಗಿ ಹೇಳ್ತಾರೆ, ಭೋಗ ವಿಜಯ, ಯೋಗ ವಿಜಯ,
ಅರ್ಕ ಕೀರ್ತಿ ವಿಜಯ ಮೋಕ್ಷ ವಿಜಯ ಹೀಗೆ ದಿಗ್ವಿಜಯ ಹೀಗೆ ಈ ಐದು ವಿಭಾಗಗಳಲ್ಲಿ ಆಗಿ ಕಾವ್ಯವನ್ನು ವಿಂಗಡಿಸಿ ತಂದಿದ್ದಾನೆ ಆದಿಪ್ರಸ್ಥವನ್ನು ಕೂಡ ಇದರಲ್ಲಿ ಕಾಣಬಹುದು ಒಟ್ಟು ಕಾವ್ಯ ಭರತ ಚಕ್ರವರ್ತಿಯ ದಿನಚರಿಗೆ ಹಾಗೆ ಕಾಣುತ್ತದೆ ಅವನ ವೈಭವದ ಜೀವನ ಶೃಂಗಾರ ಜೀವನ ಮತ್ತು ತ್ಯಾಗ ಭೋಗಗಳು ಸಮನ್ವಯಗೊಂಡು ವೈಭವದಿಂದ ಶೋಭಿಸುವಂತದ್ದು ಕಾಣುತ್ತೇವೆ ತನ್ನ ಕಾವ್ಯದ ಬಗ್ಗೆ ಕವಿಗೆ ಬಹಳಷ್ಟು ಹೆಮ್ಮೆ ಇದೆ ತನ್ನ ಕಾವ್ಯವನ್ನೆಲ್ಲರೂ ಮೆಚ್ಚಿಕೊಳ್ತಾರೆ ಎಂಬ ನಂಬಿಕೆ ಇದೆ ಬಹುಶಃ ನಾವು ಬರೆದಂತಹ ಕಾವ್ಯ ಅಥವಾ ನಾವು ಮಾಡುವಂತಹ ಕೆಲಸ ಅದರ ಬಗ್ಗೆ ನಮಗೆ ಗೌರವ ಇರಬೇಕು ಅಲ್ವಾ ನಂಬಿಕೆ ಇರಬೇಕು ಹಾಗಿದ್ರೆ ಮಾತ್ರ ಉಳಿದವರು ಅದನ್ನು ಮೆಚ್ಚಿಕೊಳ್ಳಬಹುದು ನಮಗೆ ಆ ನಂಬಿಕೆ ಇಲ್ಲ ಅಂದ್ರೆ ಉಳಿದವರು ಹೇಗೆ ಮೆಚ್ಚಲಿಕ್ಕೆ ಸಾಧ್ಯ ಅದೇ ಕವಿ ರತ್ನಾಕರ ವಾಣಿ ಬಹಳ ಸಂತೋಷದಿಂದ ಹೇಳ್ತಾ ಇದ್ದಾನೆ ತನ್ನ ಕಾವ್ಯವನ್ನು ಖಂಡಿತ ಎಲ್ಲರೂ ಮೆಚ್ಚುತ್ತಾರೆ ಅಂತ ಅದನ್ನು ತನ್ನ ಕಾವ್ಯದ ಆರಂಭದಲ್ಲಿ ಒಂದು ಪದ್ಯದಲ್ಲಿ ಹೇಳ್ತಾನೆ ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗರು ರಯ್ಯ ಮಂಚಿದಿ ಎನೆ ತೆಲುಗರು ಅಯ್ಯಯ್ಯ ಇಂಚ ಪುರ್ಲಾಂಡೆಂದು ತುಳುವರು ಮೈಯುಬ್ಬಿ ಹೇಳಬೇಕಣ್ಣ ಅಂತ ಕಾವ್ಯದ ಆರಂಭದಲ್ಲಿ ಹೇಳ್ತಾನೆ ಯಾಕಂದ್ರೆ ಅಷ್ಟು ನಂಬಿಕೆ ಇದೆ ಕವಿಗೆ ಈ ಕವಿಯ ಊರು ಮತ್ತು ಕವಿಯ ಬಗ್ಗೆ ಹೆಚ್ಚಿನ ವಿವರವನ್ನು ನಾವು ಈಗ ನೋಡೋಣ ನಾವಿಂದು ತಿಳಿಯ ಹೊರಟಿರುವುದು ಕವಿ ರತ್ನಾಕರವರ್ಣಿಯ ಬಗ್ಗೆ ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಕನ್ನಡದ ಕವಿಗಳಲ್ಲಿ ಅಗ್ರಗಣ್ಯನೆನಿಸಿದ ರತ್ನಾಕರವರ್ಣಿ ಸಾಂಗತ್ಯ ಚಕ್ರವರ್ತಿ ಎಂದು ಪ್ರಸಿದ್ಧನಾದವನು ಧರ್ಮಾತ್ಮರಿಂದ ಕನ್ನಡದ ಕುಂದಕುಂದಾಚಾರ್ಯರೆಂದು ಪ್ರಶಂಸೆಗೊಳಗಾದವನು ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿ ಸೂರ್ಯವಂಶಕ್ಕೆ ಸೇರಿದ ಜೈನ ಅರಸು ಮನೆತನದಲ್ಲಿ ಹುಟ್ಟಿದ ರತ್ನಾಕರ ದೇವರಾಜನ ಪುತ್ರನಾಗಿದ್ದ ಬಾಲ್ಯದಿಂದಲೇ ಕಾವ್ಯಾಲಂಕಾರ ಲಕ್ಷಣಶಾಸ್ತ್ರಗಳನ್ನು ಅಭ್ಯಸಿಸಿ ಆಧ್ಯಾತ್ಮ ಕಾವ್ಯರಚನೆಯಲ್ಲಿ ಆಸಕ್ತನಾಗಿದ್ದ ಮುಂದೆ ಕವಿಶ್ರೇಷ್ಠನೆನಿಸಿ ಕಾರ್ಕಳಕ್ಕೆ ತೆರಳಿ ಭೈರವರಸರ ಆಸ್ಥಾನ ಕವಿಯಾದ ಅಲ್ಲಿ ತಾನು ಬರೆದ ಭರತೇಶ ವೈಭವ ಕೃತಿಗಾಗಿ ಶೃಂಗಾರ ಕವಿ ಹಂಸರಾಜ ಎಂಬ ಅಭಿದಾನವನ್ನು ಪಡೆದ ನಿಜಗುರು ಮಹೇಂದ್ರ ಕೀರ್ತಿಗಳಿಂದ ಅಣುವ್ರತ ದೀಕ್ಷೆಯನ್ನು ಕೈಗೊಂಡು ಜೈನಾಗಮಗಳಲ್ಲಿ ಅತಿ ನಿಪುಣನಾಗಿ ಮೆರೆದ ಬಳಿಕ ರತ್ನಾಕರ ಶತಕ ಅಪರಾಜಿತ ಶತಕ ತ್ರಿಲೋಕ ಶತಕಗಳನ್ನು ರಚಿಸಿದ ರತ್ನಾಕರ 2000ದಷ್ಟು ಆಧ್ಯಾತ್ಮ ಗೀತೆಗಳನ್ನು ಬರೆದು ಪ್ರಸಿದ್ಧನಾದ ಈತನ ಕಾಲ ಕ್ರಿಸ್ತಶಕ 1479 1557 ರಾಜ ಒಡೆಯರ ಕಾಲದ ನಂತರ ಚಾಮರಾಜರ ಕಾಲದಲ್ಲಿ ಸಭೆಯಲ್ಲಿ ರತ್ನಾಕರ ಕವಿ ವಿರಚಿತ ಭರತೇಶ್ವರ ಚರಿತೆಯ 84 ಸಂಧಿಗಳನ್ನು ಓದಿದರು ಮೂಡುಬಿದ್ರೆಯ ಪುಣ್ಯ ನೆಲದಲ್ಲಿ ಜೀವನಾತ್ಮವನ್ನು ಕಂಡ ರತ್ನಾಕರನ ಬದುಕಿನ ಘಟನೆಗಳಿಗೆ ಸಾಕ್ಷಿಯಾಗಿರುವ ಜೈನಪೇಟೆಯ ಬೆಟ್ಕೇರಿಯ ಪರಿಸರದಲ್ಲಿ ಅವನು ನೆಲೆಸಿದ ನಗರೇಶ್ವರ ಮನೆ ಅಲ್ಲಿರುವ ಶಿಲಾಮಯ ಕೋಣೆ ತೂಗುಯಾಲೆಯನ್ನು ನಾವಿಲ್ಲಿ ನೋಡಬಹುದು ಸವೇ ಮತ್ತಿನ್ನೇನು ಸವೇ ತಾನೆ
ಮನೆ ತನ್ನಾತ್ಮನ ಕಂಡ ಮೇಲಾವಾಗಿನ್ನೇನು ಸವೆ ಮತ್ತಿನ್ನೇನು ಸವೆ. ಸಾವಿರ ಕಂಬದ ಬಸದಿಯಲ್ಲಿ ಗ್ರಂಥ ರಚನೆ ಕಾಲಕ್ಕೆ ತನ್ನ ಲೋಹದ ಕಂಠವನ್ನು ಕವಿ ಅಲ್ಲಿನ ಪೀಠಕಲ್ಲಿನಲ್ಲಿ ಒರೆದ ಕುರುಹು ಇಂದಿಗೂ ಕಾಣಸಿಗುತ್ತದೆ. ಇಂತಹ ಮಹಾಕವಿ 500 ವರ್ಷಗಳ ಬಳಿಕವೂ ಅವಿಸ್ಮರಣೀಯ ನೆನೆಸಿ ಆತನ ನೆನಪು ಮತ್ತು ಆದರ್ಶಗಳು ಮುಂದೆಯೂ ಸದಾ ನೆನಪುಳಿಯುವಂತಾಗಬೇಕೆನ್ನುವ ದೃಷ್ಟಿಯಿಂದ ಮೂಡುಬಿದ್ರೆಯಲ್ಲಿ ರತ್ನಾಕರವರ್ಣೀಯ ಮೂರ್ತಿಯ ಸ್ಥಾಪನೆಯೊಂದಿಗೆ ಸ್ಮೃತಿ ಮಂಟಪವನ್ನು ನಿರ್ಮಿಸಲಾಗಿದೆ. ಇಂತಹ ಮಹಾನ್ ಕವಿಯ ಬಗ್ಗೆ ಮುಂದಿನ ಪೀಳಿಗೆಯು ತಿಳಿವಂತಾಗಲಿ ಎನ್ನುವ ಆಶಯದೊಂದಿಗೆ ರತ್ನಾಕರ ವರ್ಣೀಯ ಹಾಗೂ ಅವನ ಊರಿನ ಪರಿಚಯ ನಾವೀಗ ಮಾಡಿಕೊಂಡಿದ್ದೇವೆ. ಈಗ ನಾವು ಕಥಾ ಸಂದರ್ಭಕ್ಕೆ ಬರೋಣ. ಆದಿ ತೀರ್ಥಂಕರರಾದ ವೃಷಭನಾಥನ ಮಕ್ಕಳು ಭರತ, ಬಾಹುಬಲಿ ಹಾಗೂ ಉಳಿದ 98 ಮಂದಿ ಗಂಡು ಮಕ್ಕಳು. ಭರತ ಅಯೋಧ್ಯೆಯನ್ನು ಆಳ್ತಾ ಇದ್ದ, ಬಾಹುಬಲಿ ಪೌದನಾಪುರವನ್ನು ಆಳ್ತಾ ಇದ್ದ, ಉಳಿದ ಮಕ್ಕಳು ಉಳಿದ ಪ್ರದೇಶಗಳನ್ನು ಆಳ್ತಾ ಇದ್ದರು. ಒಮ್ಮೆ ಭರತನ ಆಯುಧಾಗಾರದಲ್ಲಿ ಚಕ್ರರತ್ನ ಒಂದು ಕಾಣಿಸಿಕೊಂಡಿತ್ತು. ಚಕ್ರರತ್ನ ಕಾಣಿಸಿಕೊಂಡ್ರೆ ಅವನು ಚಕ್ರವರ್ತಿ ಆಗ್ತಾನೆ, ಅದಕ್ಕೆ ಬೇಕಾಗಿ ದಿಗ್ವಿಜಯನ ಕೈಗೊಳ್ಳಬೇಕೆಂಬುದು ಅರ್ಥ. ಆ ಪ್ರಕಾರ ಭರತ ದಿಗ್ವಿಜಯವನ್ನು ಕೈಗೊಳ್ತಾನೆ. ತನ್ನ ಪರಿವಾರದೊಂದಿಗೆ ಸಂಭ್ರಮದಲ್ಲಿ ಸಂತೋಷದಲ್ಲಿ ಬಹಳಷ್ಟು ವರ್ಷ ಕಾಲ ದಿಗ್ವಿಜಯನ್ನು ಕೈಗೊಳ್ತಾನೆ. ಷಟ್ಖಂಡಗಳನ್ನು ಕೂಡ ಜಯಿಸ್ತಾನೆ. ಷಟ್ಖಂಡ 6 ಖಂಡಗಳು ಜಯಿಸಿ ಸಂಭ್ರಮದಲ್ಲಿ ಹಿಂದಿರುಗುತ್ತಾನೆ. ಜೊತೆಗೆ ಇಲ್ಲಿ ಕೂಡ ಯುದ್ಧ ಮಾಡಿ ಯಾರನ್ನು ಸೋಲಿಸಿದಲ್ಲ, ಎಲ್ಲರೂ ಇವನಿಗೆ ತಲೆಬಾಗ್ತಾರೆ, ಪ್ರೀತಿಯಲ್ಲಿ ಅವನು ಕಾಣ್ತಾರೆ. ಹಾಗೆ ಯುದ್ಧವಿಲ್ಲದೆ ಸಂಭ್ರಮದಲ್ಲಿ ದಿಗ್ವಿಜಯನ್ನು ಪೂರೈಸಿ ಹಿಂದಕ್ಕೆ ಬರ್ತಾ ಇದ್ದಾನೆ. ಆದರೆ ಅಯೋಧ್ಯೆಯ ಗಡಿಯಲ್ಲಿ ಹುಟ್ಟಿದಾಗ ಚಕ್ರರತ್ನ ಒಮ್ಮೆಗೆ ನಿಂತು ಹೋಗ್ತದೆ. ಕಾರಣ ನೋಡಿದಾಗ ತಮ್ಮಂದಿಯರು ಇನ್ನೂ ಕೂಡ ಶರಣಾಗಿಲ್ಲ ಎಂಬುದಾಗಿ ಅರ್ಥ ಆಗ್ತದೆ. ಆ ಪ್ರಕಾರ ತಮ್ಮಂದಿರಿಗೆ ಸುದ್ದಿ ಮುಟ್ಟಿಸ್ತಾನೆ, ಬರ ಹೇಳ್ತಾನೆ. ಆದರೆ ಬಾಹುಬಲಿಯನ್ನು ಬಿಟ್ಟು ಉಳಿದವರೆಲ್ಲ ಅಣ್ಣನಿಗೆ ತಲೆಬಾಗದೆ ರಾಜ್ಯವನ್ನು ಅವನಿಗೆ ಒಪ್ಪಿಸಿ ತಂದೆಯ ಬಳಿಗೆ ತಪಸ್ಸಿಗೆ ತೆರಳುತ್ತಾರೆ. ಬಾಹುಬಲಿ ಮಾತ್ರ ಅದಕ್ಕೆ ತಯಾರಾಗುವುದಿಲ್ಲ, ಅಣ್ಣನೊಂದಿಗೆ ಹೋರಾಡಲಿಕ್ಕೆ ಸಿದ್ಧನಾಗ್ತಾನೆ. ತಂದೆ ಅವನ ಹಾಗೆ ಭರತನ ಹಾಗೆ ನನಗೆ ಕೂಡ ನನ್ನ ತಂದೆ ಕೊಟ್ಟಂತಹ ರಾಜ್ಯ ಹಾಗಿರುವ ನಾನು ಯಾಕೆ ಅವನಿಗೆ ತಲೆಬಾಗಬೇಕು ಅಂತ ಭಾವಿಸಿಕೊಂಡು ಯುದ್ಧಕ್ಕೆ ತಯಾರಾಗ್ತಾನೆ. ಅದನ್ನು ಕೇಳಿದಂತಹ ಭರತನಿಗೆ ಬೇಸರ ಆಗ್ತದೆ. ಅವನನ್ನು ಅವನ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನ ಮಾಡ್ತಾನೆ. ಆದರೆ ಬಾಹುಬಲಿ ಹಠದಲ್ಲಿ ನಿಲ್ತಾನೆ. ಮುಂದೆ ಬಾಹುಬಲಿ ಯುದ್ಧರಂಗಕ್ಕೆ ಬರ್ತಾನೆ. ಭರತ ಕೂಡ ಬೇರೆ ದಾರಿ ಕಾಣದೆ ಯುದ್ಧಕ್ಕೆ ಸಿದ್ಧನಾಗಿ ಬರ್ತಾನೆ. ಬಂದಾಗ ಯುದ್ಧ ಯಾವ ರೀತಿ ಆಗ್ಬೇಕೆಂಬುದಾಗಿ ಮಂತ್ರಿಗಳು, ಎರಡೂ ಭಾಗದ ಮಂತ್ರಿಗಳು ತೀರ್ಮಾನಿಸ್ತಾರೆ. ಒಟ್ಟು ಸೈನಿಕರ ನಡುವೆ, ಸೇನೆಯ ನಡುವೆ ಯುದ್ಧ ಬೇಡ, ಸಾಮೂಹಿಕ ಯುದ್ಧ ಬೇಡ, ದ್ವಂದ್ವ ಯುದ್ಧ ಸಾಕು ಅಂತ ತೀರ್ಮಾನಿಸ್ತಾರೆ. ಯಾಕಂದ್ರೆ ಜೈನರ ಪ್ರಕಾರ ಇಬ್ಬರು ಕೂಡ ಜಿನನ ಮಕ್ಕಳು, ಹಾಗಿರುವಾಗಿ ಹಿಂಸೆ ಆಗಬಾರದು, ಅದಕ್ಕಾಗಿ ಪರಸ್ಪರ ಅವರೊಳಗಿನ ದ್ವಂದ್ವ ಯುದ್ಧ ಮಾಡಲಿಕ್ಕೆ ತೀರ್ಮಾನಿಸ್ತಾರೆ. ದೃಷ್ಟಿಯುದ್ಧ, ಮಲ್ಲಯುದ್ಧ, ಜಲಯುದ್ಧ, ಹೀಗೆ ಇವುಗಳನ್ನು ಮಾಡಿ ವಿಜಯವನ್ನು ತೀರ್ಮಾನಿಸುವ. ಇಬ್ಬರು ಭರತ ಬಾಹುಬಲಿ ಇಬ್ಬರು ಕೂಡ ಇದಕ್ಕೆ ಒಪ್ಪುತ್ತಾರೆ. ಯುದ್ಧರಂಗಕ್ಕೆ ಇಬ್ಬರು ಕೂಡ ಬರ್ತಾರೆ. ಇಲ್ಲಿಂದ ನಿಮಗೆ ಕೊಟ್ಟಂತಹ, ನಿಮ್ಮ ಪಠ್ಯದಲ್ಲಿ ಕೊಟ್ಟಂತಹ ಭಾಗ ಆರಂಭವಾಗ್ತದೆ. ಈ ಭಾಗವೆಲ್ಲ, ಈ ಎಲ್ಲ ಕಾವ್ಯದಲ್ಲಿ ಪೂರ್ತಿ ಕಾವ್ಯ ಇಷ್ಟು ಸುಂದರವಾಗಿ ರತ್ನಾಕರ ವರ್ಣಿ ವರ್ಣಿಸಿದ್ದಾನೆ, ಹೊಸ ರೀತಿಯ ಕಾವ್ಯ ಎಂಬ ಹಾಗೆ ಕಾಣಿಸ್ತದೆ. ಅಥವಾ ಭರತೇಶ ವೈಭವಂತ ಕಾವ್ಯ ಬೇರೊಂದು ಇಲ್ಲ ಅಂತ ಹೇಳ್ತಾರೆ, ಅಷ್ಟು ಸುಂದರವಾಗಿ ಕಾವ್ಯವನ್ನು ವರ್ಣಿಸಿದ್ದಾರೆ. ಜೊತೆಗೆ ಸಾಂಗತ್ಯ ಛಂದಸ್ಸನ್ನು ಉಪಯೋಗಿಸಿ, ಸಾಂಗತ್ಯವನ್ನು ಓದುವಂತ ಹಾಡುವಂತ ರೀತಿ ಇದೆ, ಆ ಶೈಲಿ ಇದೆ, ಅದನ್ನು ನಾವು ನೋಡುವ. ಜೊತೆಗೆ ಭರತೇಶ ವೈಭವ ಕಾವ್ಯದ ಆರಂಭದ
ಎಲ್ಲಾ ಸಂಧಿಗಳಲ್ಲಿ 84 ಸಂಧಿಗಳಲ್ಲಿ ಕೂಡ ಆರಂಭದಲ್ಲಿ ದಿನಸ್ತುತಿ ನಿರಂಜನ ಸ್ತುತಿ ಅಂತ ಕರೀತಾರೆ ಮೊದಲ ಪದ್ಯವನ್ನು. ಆಗ ಅಲ್ಲಿಂದ ಆರಂಭವಾಗ್ತದೆ. ಅವು ಎಷ್ಟು ಸುಂದರವಾಗಿದೆ ಎಂಬುದು ನಾವು ಅದರ ಮೊದಲ ಪದ್ಯವನ್ನು ಪರಿಚಯ ಮಾಡೋಣ. ಆಗ ಸಂಗತಿಯನ್ನು ಹಾಡುವುದು ಹೇಗೆ ಎಂಬುದು ಕೂಡ ಗೊತ್ತಾಗ್ತದೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರ ರಾಮ ಕುಟಮಣಿ ರಂಜಿತ ಚರಣಾಚ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ. ಈ ರೀತಿಯಾಗಿ ಸಾಂಗತ್ಯವನ್ನು ಓದುವಂತದ್ದು. ಆಗ ಮೊದಲ ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಕವಿ ವರ್ಣಿಸಿದ್ದಾನೆ ಎಂಬುದು ನಮಗೆ ಗೊತ್ತಾಗ್ತದೆ. ಪರಮ ಪರಂಜ್ಯೋತಿ ಸ್ವರೂಪನಾದಂತಹ ಸೂರ್ಯ ಚಂದ್ರರಕ್ಕಿಂತ ಕೋಟಿ ಸೂರ್ಯ ಚಂದ್ರರಕ್ಕಿಂತ ಹೆಚ್ಚಿನ ಜ್ಞಾನ ಪ್ರಕಾಶ ಉಳ್ಳಂತಹ ಸ್ವಾಮಿಯನ್ನು ಸ್ಮರಿಸ್ತಾನೆ. ನೀನು ನನಗೆ ಆಶ್ರಯ ಆಗಬೇಕು ಎಂಬುದಾಗಿ ಹೇಳ್ತಾನೆ. ಇದರಲ್ಲಿ ಬಂದಿರುವಂತಹ ವಿಷಯ. ಹಾಗ ಈ ರೀತಿ ಇದು ಆ ಭರತೀಶ ವೈಭವದ ಆರಂಭದ ಪದ್ಯ ನಿರಂಜನ ಸ್ತುತಿ ಅಂತ ಹೇಳುವಂತ. ಇನ್ನು ಮುಂದೆ ನಾವು ನಿಮ್ಮ ಪಠ್ಯ ಭಾಗದಲ್ಲಿ ಕೊಟ್ಟಂತಹ ಭಾಗಕ್ಕೆ ಬರೋಣ. ಯುದ್ಧರಂಗಕ್ಕೆ ಬಾಹುಬಲಿ ಮೊದಲೇ ಬಂದು ನಿಂತಿದ್ದಾನೆ, ಮುಖವನ್ನು ತಿರುಗಿಸಿ ನಿಂತಿದ್ದಾನೆ. ಯಾಕಂದ್ರೆ ಆ ರೀತಿಯ ದ್ವೇಷ ಇದೆ ಅಣ್ಣನ ಮೇಲೆ. ಅದೇ ಸಮಯಕ್ಕೆ ಭರತ ಬರ್ತಾನೆ ಬಹಳ ಚಿಂತೆಯಲ್ಲಿ. ಬಂದು ಯಾವ ರೀತಿ ಬರ್ತಾನೆ ಅದನ್ನು ನಿಮ್ಮ ಪಠ್ಯಭಾಗದಲ್ಲಿ ಕೊಟ್ಟಂತಹ ಮೊದಲ ಪದ್ಯದಲ್ಲಿ ಗಮನಿಸಬಹುದು. ಗಮನಿಸಿ. ಜಗದದಿನಾತನ ಬಸೂರಲ್ಲಿ ಬಂದು ನಾಡುಗರ ಮಧ್ಯದುಳಿಂತು ನಿಂದು ಹಗರಣ ಕೆಳೆಸಿದನೆ ಎಂದು ಮೆಲ್ಲ ಮೆಲ್ಲನೆ ನೊಂದು ನುಡಿಗು ತೇರಿದನು. ಹೀಗೆ ಭರತ ಯಾವ ರೀತಿ ಮನಸ್ಸಲ್ಲಿ ಏನನ್ನು ಆಲೋಚಿಸಿಕೊಂಡು ಬರ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ ಈ ಪದ್ಯದಲ್ಲಿ. ಜಗದದಿನಾತನ ಬಸುರಲ್ಲಿ ಬಂದು ನಾಡುಗೊರ ಮಧ್ಯದು ಇಂತು ನಿಂತು ಹಗರಣಕ್ಕೆ ಎಳೆಸಿದನೆ ಎಂದು ಮೆಲ್ಲ ಮೆಲ್ಲನೆ ನೊಂದು ನುಡಿಯುತ್ತ ಏದಿದನು. ಭರತ ಮನಸ್ಸಲ್ಲಿ ಗ್ರಹಿಸಿಕೊಳ್ತಾನೆ ಆ ಅಲ್ಲಿನ ಪರಿಸರವನ್ನು, ತನ್ನ ಸ್ಥಿತಿಯನ್ನು. ಜಗದದಿನಾಥನ ಬಸುರಲ್ಲಿ ಬಂದು ಜಗದ ಅದಿನಾಥ ಯಾರು? ಆದಿನಾಥ ಅಂದ್ರೆ ತಂದೆ, ವೃಷಭನಾಥ. ಆಗ ಆದಿನಾಥನ ಬಸುರಲ್ಲಿ ಬಂದು ಅವನ ಆದಿನಾಥನ ಮಗನಾಗಿ ಮಕ್ಕಳಾಗಿ ಹುಟ್ಟಿ ಕೂಡ ಈಗೇನಾಗಿದೆ, ನಾಡುಗರ ಮಧ್ಯದವಳು ನಿಂತು ನಿಂತು, ಈಗ ಊರವರ ಮಧ್ಯದಲ್ಲಿ ನಿಂತಿದ್ದೇವೆ ನಾವು, ನಿಲ್ವ ಹಾಗಾಯಿತು. ಯಾರಿಗೆ? ಅಣ್ಣ ತಮ್ಮಂದಿರು. ನಿಂದು ನಿಂತು ಹಗರಣಕ್ಕೆ ಎಳೆಸಿದನೆ ಎಂದು, ಹಾಗೆ ಅಣ್ಣ ತಮ್ಮಂದಿರು ನಾಡುಗರ ಊರವರ ಮುಂದೆ ನಿಂತು ಜಗ ಹಗರಣ ಜಗಳ ಅಲ್ವಾ, ಅವರ ಮುಂದೆ ಅಣ್ಣ ತಮ್ಮಂದಿರು ಜಗಳ ಆಡುವಾಗ ಆಗಿದೆ ಎಂದು ಮೆಲ್ಲ ಮೆಲ್ಲಗೆ ನೊಂದು, ಮೆಲ್ಲನೆ ಅವನಷ್ಟಕ್ಕೆ ಹೇಳಿಕೊಳ್ತಾನೆ ಬೇಸರದಲ್ಲಿ, ಮೆಲ್ಲ ಮೆಲ್ಲಗೆ ನೊಂದು ನುಡಿಯುತ್ತ ಏದಿದನು. ಹೀಗೆ ಮೆಲ್ಲ ಹೇಳ್ತಾ ಇದು ಮುಂದೆ ಹೋಗು, ಮುಂದೆ ಹೋಗು, ಮುಂದಕ್ಕೆ ಹೋಗ್ತಾನೆ. ಜಗದದಿನಾಥನ ಬಸುರಲ್ಲಿ ಬಂದು ನಾಡುಗರ ಮಧ್ಯದು ಇಂತು ನಿಂದು ಹಗರಣಕ್ಕೆ ಎಳೆಸಿದನೆ ಎಂದು ಮೆಲ್ಲ ಮೆಲ್ಲಗೆ ನೊಂದು ನುಡಿಯುತ್ತ ಏರಿದನು. ಸರಿ, ಮುಂದೆ ಹೋಗ್ತಾನೆ. ಮುಂದೇನ್ ಮಾಡಿದ? ಹತ್ತಿರ ಕೈ ತಂದು ಚಾಂಗು ಬಲ ಏನಲ್ಲಿ ಎತ್ತಿದ ಶಿಬಿಕೆ ಇಂದಿಳಿದು ಹತ್ತಿಂಟು ಮಾರೇನೆ ಸ್ಮರ ನೀದಿರುಳು ನಿಂದನ್ ಉತ್ತುಂಗ ಚರಿತನ ಚಕ್ರಿ. ಹೀಗೆ ತನ್ನ ತಮ್ಮನ ಹತ್ತಿರ ಹೋಗ್ತಾನೆ. ಹತ್ತಿರ ಕೈ ತಂದು, ಹತ್ತಿರಕ್ಕೆ ಐತಂದು, ಐತಂದು ಅಂದ್ರೆ ಬಂದು, ಹತ್ತಿರ ಕೈ ತಂದು
ಚಾಂಗುಬಲ ಎನ್ನಲು ಚಾಂಗುಬಲ ಅಂದ್ರೆ ಚಾಂಗುಬಲ ಅಂದ್ರೆ ಅದು ಉದ್ಗಾರ ಬಲೆ ಅಂತ ಹೇಳುದಿಲ್ಲ ಹಾಗೆ ಯಾಕಂದ್ರೆ ಭರತ ಪಲ್ಲಕ್ಕಿಯಲ್ಲಿ ಕೂತು ಬರ್ತಾ ಇದ್ದಾನೆ ಎತ್ತಿದ ಶಿಬಿಕಿರಿ ಅಂತ ಹೇಳಿದ್ವಿ ಅಂದ್ರೆ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಾನೆ ಅವನು ಇಳಿವಾಗ ಇವರು ಘೋಷಣೆಗೆ ಹೋಗ್ತಾರೆ ಉದ್ಗಾರ ಮಾಡ್ತಾರೆ ಚಾಂಗುಬಲ ಎನ್ನಲು ಎತ್ತಿದ ಶಿಬಿಕಿರಿ ಅಂತ ಹೇಳಿದ್ವಿ ಹಾಗೆ ಎತ್ತಿ ಹಿಡಿದಂತಹ ಪಲ್ಲಕ್ಕಿಯಿಂದ ಇಳಿದು ಹತ್ತೆಂಟು ಮಾರಿನೇ ಸ್ಮರಣ ಇದಿರುಳು ನಿಂದು ಹತ್ತೆಂಟು ಆಗ ತನ್ಮನ ಹತ್ತಿರ ಬರಬೇಕು ಆಗ ಹತ್ತೆಂಟು ಮಾರು ಮಾರು ಅಂದ್ರೆ ಒಂದು ಮಾರು ಅಂದ್ರೆ ನಾಲ್ಕು ಮೊಳ ಅಂತ ಅರ್ಥ ಮೊಳ ಅಂತ ಗೊತ್ತಿದ್ದಲ್ಲ ಹಾಗಾಗ ಆ ಹತ್ತೆಂಟು ಒಂದು ಎಂಟತ್ತು ಮಾರು ದೂರದಲ್ಲಿ ನಿಲ್ತಾನೆ ಹತ್ತೆಂಟು ಮಾರಿನೇ ಸ್ಮರಣ ಇದಿರುಳು ನಿಂದನ್ ಸ್ಮರ ಸ್ಮರ ಅಂದ್ರೆ ಸ್ಮರ ಅಂದ್ರೆ ಮನ್ಮಥ ಅಂತ ಅರ್ಥ ಬಾಹುಬಲಿಯನ್ನು ಒಂದು ತಂದೆ ಮನ್ಮಥ ಅಂತ ಕರಿತಾ ಇದ್ರಂತ ಅಂತ ಸೌಂದರ್ಯ ಉಳ್ಳವನು ಹಾಗದು ಈ ಕಾವ್ಯದಲ್ಲಿ ಬೇರೆ ಬೇರೆ ಕಡೆ ಅವನನ್ನು ಬೇರೆ ಬೇರೆ ಹೆಸರಾಗಿ ಕರೀತಾರೆ ಅಂದ್ರೆ ಮನ್ಮಥ ಅಂತ ಅರ್ಥ ಸ್ಮರಣ ಇದಿರುಳು ನಿಂದನ್ ಹಾಗೆ ಮನ್ಮಥನ ಅಂದ್ರೆ ಬಾಹುಬಲಿಯ ತಮ್ಮನ ಮುಂದೆ ಒಂದು ನಿಲ್ತಾನೆ ಯಾರು ಉತ್ತುಂಗ ಚರಿತನ ಚಕ್ರಿ ಚಕ್ರಿ ಚಕ್ರವರ್ತಿ ಅಂತಹ ಶ್ರೇಷ್ಠವಾದಂತಹ ಉನ್ನತವಾದಂತಹ ಚಾರಿತ್ರ್ಯವುಳ್ಳಂತಹ ಭರತ ಬಂದು ನಿಂತಿದ್ದಾನೆ ಭರತ ಚಕ್ರವರ್ತಿ ಯಾರ ಮುಂದೆ ಬಾಹುಬಲಿಯ ಮುಂದೆ ಮುಂದೇನಾಗ್ತದೆ ಕುಂದಣ ದದ್ರಿ ಪಚ್ಚೆಯ ಗಿರಿ ಎರಡೊಡ್ಡಿ ನಿಂದುವೋ ಕಳದೊಳೆಂಬಂತೆ ಸೌಂದರಾಯುತ ದೀರ್ಘದೇಹಿಗಳ್ ಅಣ್ಣ ತಮ್ಮಂದಿರ್ ಒಪ್ಪಿದರು ನೋಡ್ಪರಿ ಏನ್ ಹೇಳ್ತಾ ಇದ್ದಾರೆ ಕವಿ ಯಾವ ರೀತಿಯಾಗಿ ಅಣ್ಣ ತಮ್ಮಂದಿರಾದಂತಹ ಭರತ ಮತ್ತು ಬಾಹುಬಲಿ ಅಲ್ಲಿ ಶೋಭಿಸಿ ಕಾಣ್ತಾ ಇದ್ರು ಅಂತ ಇಬ್ರು ಕೂಡ ವೀರರೇ ಆಗ ಹೇಗೆ ಕಾಣ್ತಾ ಇದ್ರು ಕುಂದಣದ ಅದ್ರಿ ಕುಂದಣದ ಅದ್ರಿ ಕುಂದಣ ಅಂದ್ರೆ ಚಿನ್ನ ಅಪ್ಪಟ ಚಿನ್ನ ಅಂತ ಅರ್ಥ ಆಗ ಶುದ್ಧ ಚಿನ್ನದ ಅದ್ರಿ ಅದ್ರಿಂದ ಪರ್ವತ ಶುದ್ಧ ಚಿನ್ನದ ಪರ್ವತ ಒಂದು ಕಡೆ ಪಚ್ಚೆಯ ಗಿರಿ ಪಚ್ಚೆ ಅಂದ್ರೆ ಗೊತ್ತಿದ್ದಲ್ಲ ನವರತ್ನಗಳಲ್ಲಿ ಒಂದು ಮರಕಥ ಅಂತ ಹೇಳ್ತೇವೆ ಹಾಗೆ ಒಂದು ಕಡೆ ಅಪ್ಪಟ ಚಿನ್ನದ ಪರ್ವತ ಇನ್ನೊಂದು ಕಡೆ ನವರತ್ನಗಳಲ್ಲಿ ಒಂದು ಅದೆರಡು ಎದುರು ಎದುರಾಗಿ ನಿಂತ ಹಾಗೆ ಕುಂದಣದ ಅದ್ರಿ ಪಚ್ಚೆಯ ಗಿರಿ ಎರಡು ಒಡ್ಡಿ ನಿಂತ ಹಾಗೆ ಒಡ್ಡಿ ನಿಲ್ಲು ಎದುರಾಗಿರುವಂತದ್ದು ಹಾಗೆ ಎರಡು ಪರ್ವತಗಳು ನಿಂತಿವೆ ಹೇಗಿದೆ ಅಂತ ಹೀಗೆ ಹಾಗೆ ಇಬ್ಬರು ಅಣ್ಣ ತಮ್ಮಂದಿರು ನಿಂತಿದ್ದಾರೆ ಕಳದೊಳೆಂಬಂತೆ ಕಳ ಯುದ್ಧರಂಗದಲ್ಲಿ ಈ ರೀತಿ ನಿಂತ ಹಾಗೆ ಕಾಣಿಸ್ತಾ ಇದೆ ಹಾಗೆ ಇಬ್ಬರು ಕೂಡ ಅಷ್ಟು ಉನ್ನತ ಆ ಸ್ಥಾನದಲ್ಲಿ ಇರುವವರು ಆ ರೀತಿ ಶೋಭಿಸ್ತಾ ಇದ್ದಾರೆ ಅದನ್ನು ಈ ರೀತಿ ಹೋಲಿಸಿ ಹೇಳಿದಂತ ಕವಿ ಸೌಂದರಾಯುತ ದೀರ್ಘದೇಹಿಗಳು ಇಬ್ರು ಕೂಡ ಅತ್ಯಂತ ಸೌಂದರ್ಯದಿಂದಲೂ ವಿಶಾಲವಾದ ಶರೀರದಿಂದಲೂ ಕೂಡಿ ಶೋಭಿಸ್ತಾ ಇದ್ದಾರೆ ಸೌಂದರಾಯುತ ದೀರ್ಘದೇಹಿಗಳು ಸೌಂದರ್ಯವು ಅದೇ ರೀತಿಯಲ್ಲಿ ವಿಶಾಲವಾದ ಬಲಿಷ್ಠವಾದ ದೇಹವುಳ್ಳವರು ಆದಂತಹ ಅಣ್ಣ ತಮ್ಮಂದಿರು ಒಪ್ಪಿದರು ನೋಡ್ಪರಿಗೆ ಈ ರೀತಿಯಾಗಿ ನೋಡುಗರಿಗೆ ಅಲ್ಲಿ ಸೇರಿದವರಿಗೆ ಅತ್ಯಂತ ಚೆನ್ನಾಗಿ ಒಪ್ಪಿಕೊಂಡು ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ರು ಅಷ್ಟು ಹೊಂದಿಕೊಂಡು ಕಾಣಿಸ್ತಾ ಇದ್ರು ಎಂಬುದಾಗಿ ಕವಿ ವರ್ಣಿಸ್ತಾನೆ ಆಗ ನವರತ್ನಗಳ ನಿಮಗೆ ನೆನಪಿದೆ ಹೆಸರಲ್ಲ ಯಾವುದೆಲ್ಲ ನವರತ್ನಗಳಲ್ಲಿ ಯಾವುದೆಲ್ಲ ಬರ್ತದೆ ವಜ್ರ ಮರಕಥ ಮಾಣಿಕ್ಯ ಪುಷ್ಯರಾಗ ನೀಲ ಗೋಮೇದಿಕ ವೈಡೂರ್ಯ ಮುತ್ತು ಹವಳ ಹೀಗೆ ಒಂಬತ್ತು ನವರತ್ನಗಳು ಹಾಗೆ ಒಂದು ಕಡೆ ನವರತ್ನದಲ್ಲಿ ಒಂದಾದಂತಹ ಪಚ್ಚೆ ಮತ್ತೊಂದು ಕಡೆ ಅಪ್ಪಟ ಚಿನ್ನ ಈ ರೀತಿಯಾಗಿ ಇಬ್ಬರನ್ನು ಕವಿ ಹೋಲಿಸಿ ವರ್ಣಿಸಿದ್ದಾನೆ ಮುಂದಿನ ಪದ್ಯ ಗಮನಿಸಿ ಮನಸ್ಸೀಚ ಕೇಳಣ್ಣ ನಿನಗೆನಗಿಂದು ದುರ್ಮನದಿಂದ ಜಗಳವ ಪುದಕೆ ಘನವೇನು ಹೇಳು ನಿಷ್ಕಾರಣ ಕದನವ ಜನಪಾರೆ ಸಗೋವರೆ ಎಂದ ಹೀಗೆ ತಮ್ಮನ ಹತ್ತಿರ ಬಂದಂತಹ ಭರತ ತಮ್ಮನಲ್ಲಿ ಹೇಳ್ತಾನೆ ಮನಸ್ಸಿಜ ಕೇಳಣ್ಣ ಮನಸ್ಸಿಜ ಮನ್ಮಥ ಇಲ್ಲಿ ಬಾಹುಬಲಿ ಅಲ್ಲ ಹೇಳಿದಾನೆ ಆಗಲೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೆಸರು ಕೊಡ್ತಾನೆ ಕವಿ ಮನಸ್ಸಿಜ ಕೇಳಣ್ಣ ಕೇಳಣ್ಣ ಅಂತ ಹೇಳ್ತಾನಲ್ಲ ಗೌರವದಲ್ಲಿ ಮನಸ್ಸಿಜ ಬಾಹುಬಲಿ ಕೇಳು ನಿನಗೆ ಏನಗೆ ಇಂದು ದುರ್ಮನದಿಂದ ಜಗಳ ಒಪ್ಪುದಕ್ಕೆ ಆಗ ನನಗೂ ನಿನಗೂ ಇವತ್ತು ಜಗಳ ಬಂದು ನಿಂತಿದೆ ಅಲ್ವಾ ನಾವಿಬ್ಬರು ಹೋರಾಟಕ್ಕೆ ನಿಂತಿದ್ದೇವೆ ಏನು ಕಾರಣ ದುರ್ಮನ ಕೆಟ್ಟ ಮನಸ್ಸು ಏನು ಮನಸ್ಸಲ್ಲಿ ಈ ರೀತಿಯಾಗಿ ಕೆಟ್ಟದಾಗಿ ಆಲೋಚಿಸಿ ನಾವೀಗ ಯುದ್ಧಕ್ಕೆ ಬಂದಿದ್ದೇವೆ ದುರ್ಮನದಿಂದ ಜಗಳ ಒಪ್ಪುದಕ್ಕೆ ಹೀಗೆ ನಾವು ಜಗಳ ಮಾಡುವುದಕ್ಕೆ ಘನವೇನು ಹೇಳು ಹೀಗೆ ನಾವು ಜಗಳ ಮಾಡಿದಾಗ ಒಂದು ಮಹತ್ವ ಇದೆ ಘನ ಮಹತ್ವ ಏನು ಮಹತ್ವ ಇದೆ ಯಾಕಂದ್ರೆ ಅಣ್ಣ ತಮ್ಮಂದಿರು ಹೋರಾಡಿದ್ರೆ ಅದಕ್ಕೇನು ಮಹತ್ವ
ಅಂದ್ರೆ ಅಣ್ಣ ತಮ್ಮದೇ ಹೋರಾಡಬಾರ್ದು ಅಲ್ಲ, ಪ್ರೀತಿಲಿ ಇರಬೇಕು ಹೇಳು. ಹಾಗಿರುವಾಗ ಇಲ್ಲಿ ನಾವು ಹೋರಾಡುವ ಅಗತ್ಯವೇ ಇಲ್ಲ. ನಿಷ್ಕಾರಣ ಕದನವ ಜನಪರು ಎಸಗುವರೆ, ಕಾರಣವೇ ಇಲ್ಲ. ನಿಷ್ಕಾರಣ ಕಾರಣ ಇಲ್ಲದೆ ಇರುವಂತದ್ದ, ಕಾರಣವೇ ಇಲ್ಲದೆ ಅರಸರಾದಂತ ನಾವು, ಅಣ್ಣ ತಮ್ಮಂದಿತರಾದಂತ ನಾವು ಹೋರಾಡಬೇಕಾ? ಯಾರಾದ್ರೂ ಹೀಗೆ ಮಾಡ್ಯಾರ ಅಥವಾ ಇದನ್ನ ನೋಡಿದವರು ಏನ್ ಹೇಳ್ಬಹುದು ಅಂತ ಬಹಳ ಬೇಸರ ಹೇಳ್ತಾನೆ. ಮನಸ್ಸಿಜ ಕೇಳಣ್ಣ, ನಿನಗೆ ಎನಗೆ ಇಂದು ದುರ್ಮನದಿಂದ ಜಗಳ ಒಪ್ಪುವುದಕ್ಕೆ. ಹಾಗೆ ಇಂತ ಒಂದು ಕೆಟ್ಟ ಭಾವನೆಯಲ್ಲಿ ಈಗ ಬಂದು ಈಗ ನಾವು ಯುದ್ಧಕ್ಕೆ ತಯಾರಾಗಿದ್ದೇವೆ. ಆದ್ರೆ ಇದರಲ್ಲಿ ಯಾವ ಮಹತ್ವವಿಲ್ಲ, ಕಾರಣವಿಲ್ಲ ನಾವು ಯಾಕೆ ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ. ಅದು ಅರಸರು ಕೂಡ. ಮುಂದೆ ನೋಡಿ ಮುಂದಿನ ಪದ್ಯ. ನಿನಗಾನು ಪಗೆಯೇ ನೀನೆನಗೆ ಪಗೆಯೇ ಹೇಳು, ಜಿನಪುತ್ರ ಅರಿದನು ನಾವಿಂದು, ನೆನೆದಾಗ ಮುಂದೆ ಸಮಸ್ತರಿಗೆ ದ್ರೋಹ ಶಾಸನವ ಬರೆದು ಕೊಟ್ಟೆವಲ್ತೆ. ಹೇಳ್ತಾನೆ ಅಣ್ಣನಾದಂತಹ ಭರತ, ನಿನಗಾನು ಪಗೆಯೇ ನೀನೆನಗೆ ಪಗೆಯೇ ಹೇಳು. ಹಿಂದೆ ಹೇಳಿದಂತೆ ಪುನಃ ಮುಂದುವರಿಸಿ ಹೇಳ್ತಾನೆ, ನಿನಗೆ ಆ ನಿನಗೆ ಆ ನಿನಗಾನು ನಿನಗೆ ನಾನು ಪಗೆಯೇ ಪಗೆ ಹಾಗೆ ಅಲ್ಲ ಪಕ ಹಕಾರ ಹಾಗೆ ಅಂದ್ರೆ ವೈರಿ ಅಂತ ಅರ್ಥ. ಹಾಗೆ ನಿನಗೆ ನಾನು ವೈರಿಯೋ, ನೀ ನನಗೆ ಪಗೆಯೇ ನೀ ನನಗೆ ವೈರಿಯೋ ಇಲ್ಲ. ಹಾಗಿರುವ ನಮ್ಮೊಳಗೆ ಹಾಗೇ ಇಲ್ಲ ಅಲ್ವಾ, ದ್ವೇಷ ಇಲ್ಲ ವೈರತ್ವ ಇಲ್ಲ. ಹಾಗಿರುವಾಗ ನಾವೀಗ ಯುದ್ಧಕ್ಕೆ ಬಂದು ನಿಂತಿದ್ದೇವೆ. ಜಿನಪುತ್ರರಿದನು ನಾವಿಂದು ನೆನೆದಾಗ, ಆಗ ಜಿನಪುತ್ರರಾದಂತಹ ನಾವು, ಜಿನನ ಮಕ್ಕಳಾದಂತಹ ನಾವು ಇದನ್ನೀಗ ನೆನಪಿಸುವಾಗ ಏನನ್ನಿಸ್ತದೆ? ನೆನೆದಾಗ ಮುಂದೆ ಸಮಸ್ತರಿಗೆ ದ್ರೋಹಶಾಸನವು ಬರೆದು ಕೊಟ್ಟೆವಂತೆ. ಸಮಸ್ತರಿಗೆ ಇದು ಮುಂದೆ ಎಲ್ಲರಿಗೆ ನಾವು ಏನ್ ಹೇಳಿಕೊಟ್ಟಾಗಾಯ್ತು? ದ್ರೋಹಶಾಸನ. ದ್ರೋಹಶಾಸನ ಒಂದು ಕೆಟ್ಟ ಮಾರ್ಗದರ್ಶನ, ಮುಂದೆ ಎಲ್ಲರೂ ಇದನ್ನು ಅನುಸರಿಸ್ಯಾರ. ಅಣ್ಣ ತಮ್ಮಂದಿರು, ದಿನಪುತ್ರರಾದಂತಹ ಅಣ್ಣ ತಮ್ಮಂದಿರು, ರಾಜರು ಪರಸ್ಪರ ಯುದ್ಧ ಮಾಡಿದರು ಅಂತ, ಇದು ಬೇಕು ಅಂತ ಕೇಳ್ತಾನೆ. ಅದನ್ನ ಒಂದು ಶಾಸನ, ಶಾಸನ ಗೊತ್ತಿದೆ ಅಲ್ಲ, ಒಂದು ನಿಯಮ, ಒಂದು ಆಜ್ಞೆ ಮಾಡಿದಾಗ ಆಯ್ತಲ್ಲ ಹೀಗೆ ಅಂತ, ಇದು ಸರಿಯಲ್ಲ ಅಂತ ಹೇಳ್ತಾನೆ. ನಿನಗಾನು ಪಗೆಯೇ ನೀ ನಿನಗೆ ಪಗೆಯೇ ಹೇಳು, ಜಿನಪುತ್ರ ಇದನ್ನು ನಾವಿಂದು, ಜಿನಪುತ್ರ ಅಂತ ನಾವು ಇದನ್ನು ಇಂದು ನೆನಪಿಸಬೇಕಾಗಿದೆ. ನೆನೆದಾಗ ಮುಂದೆ ಸಮಸ್ತರಿಗೆ ದ್ರೋಹಶಾಸನವ ಬರೆದು ಕೊಟ್ಟೆವಲ್ತೆ, ಈ ರೀತಿ ಆಗ್ತದೆ ಅಂತ ಹೇಳ್ತಾನೆ ಭರತ ತಮ್ಮನೆ. ಮುಂದಿನ ಪದ್ಯವನ್ನು ನೋಡೋಣ. ಪರನೊಬ್ಬನೆನ್ನೊಡನೆ ಇದಿರಾದ ರಾಗಳೆ, ಬಲ ಬರಲೊಡನಟ್ಟಿ ಮೆಟ್ಟುವೇನು, ದರೆ ಮೆಚ್ಚದಣ್ಣ ಸೋದರರ ಕಾಳಗಕ್ಕೆ ಮುಂದೊರೆಯಬೇಕಂಕ ಪದ್ಧತಿಯ. ಹೀಗೆ ಮುಂದುವರಿಸಿ ಹೇಳ್ತಾನೆ. ಪರನೊಬ್ಬನು ಎನ್ನೊಡನೆ ಇದಿರಾದರೆ ಆಗಳೆ, ಆಗ ನೀನಲ್ಲ ಬೇರೊಬ್ಬ ನನ್ನ ಮುಂದೆ ಈ ರೀತಿ ಯುದ್ಧಕ್ಕೆ ಬಂದಿದ್ರೆ ಏನ್ ಮಾಡ್ತಿದ್ದೆ? ನನಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನನ್ನ ಹತ್ರ ಅಲ್ಲ ಯುದ್ಧದ ಬಗ್ಗೆ ಬೇಸರ, ಹಾಗೆ ಅಂತ ನಾನೇನು ಹೆದರಿಕೊಂಡು ಹೇಳ್ತಾ ಇಲ್ಲ. ಪರನೊಬ್ಬ ಬೇರೊಬ್ಬ ನೀನಲ್ಲದೆ ನಿನ್ನ ಸ್ಥಾನದಲ್ಲಿ ಬೇರೊಬ್ಬನಾಗಿದ್ರೆ ನನ್ನನ್ನು ನನ್ನ ಎದುರು ಯುದ್ಧಕ್ಕೆ ಬಂದಿದ್ರೆ ಆಗಲೇ ಒಡನೆ ಅಟ್ಟಿ ಮೆಟ್ಟುವೇನು. ಹಾಗೆ ನನ್ನ ಮುಂದೆ ಯುದ್ಧ ಮಾಡ್ಲಿಕ್ಕೆ ಮುಂದೆ ಬಂದ್ರೆ ಅವನನ್ನು ಓಡಿಸಿ ಮೆಟ್ಟಿ ಸೋಲಿಸಿಯೇನು. ಪರನೊಬ್ಬನು ಎನ್ನೊಡನೆ ಇದಿರಾದರೆ ಆಗಲೇ ಬರಲ್ ಒಡನಟ್ಟಿ ಮೆಟ್ಟುವೇನು, ಕೂಡಲೇ ಅವನನ್ನು ಮೆಟ್ಟಿ ಓಡಿಸಿಯೇನು. ಆದ್ರೆ ಈಗ ನೀನು ಬಂದಿರುವಂತದ್ದು ಯಾರು? ತಮ್ಮ. ಆಗ ತಮ್ಮನಾದ ನಿನ್ನೊಂದಿಗೆ ಯುದ್ಧ ಮಾಡಿದ್ರೆ ಲೋಕ ಏನ್ ಹೇಳಿತ್ತು? ದರೆ ಮೆಚ್ಚದಣ್ಣ ಸೋದರರ ಕಾಳಗಕ್ಕೆ, ಈ ಭೂಮಿ ಖಂಡಿತವಾಗಿ ಇಷ್ಟಪಡ್ಲಿಕ್ಕಿಲ್ಲ. ಯಾವುದಕ್ಕೆ? ಸಹೋದರರು ಪರಸ್ಪರ ಯುದ್ಧ ಮಾಡುವುದಕ್ಕೆ. ಮುಂದೊರೆಯಬೇಕು ಅಂಕ ಪದ್ಧತಿಯ, ನಾವು ನೆನಪಿಸ್ಬೇಕು ಅಲ್ಲ ಅಂಕ ಪದ್ಧತಿ. ಅಂಕ ಪದ್ಧತಿ ಯುದ್ಧ ನಿಯಮ, ಅದು ಯುದ್ಧಕ್ಕೊಂದು ನೀತಿ ಇದೆ ಅಲ್ಲ, ನಿಯಮ ಇದೆ ಅಲ್ಲ. ಹಾಗೆ ಯುದ್ಧ ನಿಯಮವನ್ನು ಮೀರಿ ಸಹೋದರರು ಯುದ್ಧ ಮಾಡ್ತಾರೆ ಅಂತ ಆದ್ರೆ ಯಾವತ್ತೂ ಈ ಭೂಮಿ ಅದನ್ನು ಇಷ್ಟಪಡ್ಲಿಕ್ಕಿಲ್ಲ, ಅಂದ್ರೆ ಯಾರು ಇದನ್ನು ಇಷ್ಟಪಡ್ಲಿಕ್ಕಿಲ್ಲ. ತರೆ ಮೆಚ್ಚದಣ್ಣ ಸಹೋದರರ ಕಾಳ ಅಂತ ಬಹಳ ಬೇಸರಲ್ಲಿ ಹೇಳ್ತಾನೆ. ಯಾಕಂದ್ರೆ ಅದಕ್ಕೊಂದು ಯುದ್ಧ ನೀತಿ ಇದೆ, ಅದನ್ನ ನಾವು ಅನುಸರಿಸಬೇಕು. ಮುಂದೆ ನೋಡೋಣ, ಮುಂದಿನ ಬಗ್ಗೆ ನೋಡೋಣ. ನಾನಿಷ್ಟು ನಿನ್ನಿಂದ ಹಿರಿಯನಾದುದರಿಂದ ಸೇನೆಗೆ ಬರವೇಳ್ದೆ ನೈಸೆ, ನೀನೆನಗೆ ಅಗ್ರಜನಾದರೆ ನೀನಿರ್ದ ಸ್ಥಾನ ಕೈದದೆ ತಡೆದಿಹೇನೆ. ಬಹುಶಃ ನಿನಗೆ
ಸಿಟ್ಟು ಬಂದಿರಬಹುದು, ಬೇಸರ ಆಗಿರಬಹುದು. ಅದು ತಿಳ್ಕೊ, ನಾನು ನಿನಗೆ ಯಾಕೆ ಬರೀ ಹೇಳಿದ್ದು, ನಾನಿಷ್ಟು ನಿನ್ನಿಂದ ಹಿರಿಯನಾದುದರಿಂದ, ನಾನು ನಿನಗೆ ಸ್ವಲ್ಪ ದೊಡ್ಡವನಲ್ವ, ಅಣ್ಣ ಅಲ್ವ, ಆದ ಕಾರಣ ಬರಲಿಕ್ಕೆ ಹೇಳಿದ್ದು. ಆಗ ಅಣ್ಣನಾದವನು ತಮ್ಮನನ್ನು ಕರೆಯುವುದು ತಪ್ಪಲ್ಲಲ್ಲ, ಅಥವಾ ತಮ್ಮನಾದವನು ಅಣ್ಣನ ಕರೆದಾಗ ಬರುವಂತದ್ದು, ಅದರಲ್ಲಿ ಏನಿದೆ ತಪ್ಪು? ಅಷ್ಟೇ ನಾನು ಭಾವಿಸಿದ್ದು. ನಾನಿಷ್ಟು ನಿನ್ನಿಂದ ಹಿರಿಯನಾದುದರಿಂದ, ಸ್ವಲ್ಪ ಹಿರಿಯನಾದ ಕಾರಣ ಸೇನೆಗೆ ಬರಬೇಡನಿಸಿ ನನ್ನ ಬಳಿಗೆ, ಅಲ್ಲ ನನ್ನ ಸೈನ್ಯದೇವಿ ನನ್ನ ಬಳಿಗೆ ಕಾಣಲಿಕ್ಕಾಗಿ ಹೇಳಿದಷ್ಟೇ. ಆದರೆ ಏನ್ ತಪ್ಪಿದೆ? ಅಕಸ್ಮಾತ್ ನೀ ನನ್ನ ಅಣ್ಣ ಆಗಿದ್ರೆ ನಾನು ಬರ್ತಿದ್ದೇನೆ. ನೀನೆನಗೆ ಅಗ್ರಜನ ಆದರೆ ನೀನಿರ್ದ ಸ್ಥಾನಕ್ಕೆ ಎಗಿದದೆ ತಡೆದಿದ್ದೇನೆ. ಈಗ ನೀನ ನನ್ನ ಆಗಿದ್ರೆ ಖಂಡಿತ ನಾನು ಕೂಡ ನೀನಿರುವ ಸ್ಥಳಕ್ಕೆ ಬಂದು ನನ್ನ ಕಾಣ್ತಿದ್ದೆ. ಇದು ಕ್ರಮ ಅಲ್ಲ, ಲೋಕದಲ್ಲಿ ಹೀಗೆ ಅಲ್ಲ, ಹಿರಿಯರ ಬಳಿಗೆ ಹಿರಿಯರು ಬರುವಂತದ್ದು ಎಂಬುದಾಗಿ ಹೇಳ್ತಾನೆ. ನಾನಿಷ್ಟು ನಿನ್ನಿಂದ ಹಿರಿಯನಾದುದರಿಂದ ಸೇನೆಗೆ ಬರಬೇಡಿ ನೈಸಿ, ನೀನೇನ ಗಗ್ರಜನಾದರೆ ನೀನಿರ್ದ ಸ್ಥಾನ ಕೈದದೆ ತಡೆದಿದ್ದೇನೆ. ಹೀಗೆ ಹೇಳ್ತಾನೆ ಭರತ ತಮ್ಮನ ಬಳಿ. ಮುಂದಿನ ಪದ್ಯ ನೋಡೋಣ. ಹಿರಿಯನಲ್ಲಿಗೆ ಕಿರಿಯನು ಬಂದು ಕಾಣ್ಬೋದು ಧರಣಿಯೊಳುಳ್ಳುದೇನಂತೆ, ಪರಿಭಾವವೇನಣ್ಣ ನಿನಗಯ್ಯ ನಂದಿಂತು ನಿರವೀಸಿದೋ ಚೇಯಿನುಂಟೆ. ಕೇಳ್ತಾನೆ ಭರತ ಹಿರಿಯನಲ್ಲಿಗೆ, ಈಗಾಗಲೇ ನೆನಪಿಸಿದ್ದೇನೆ, ಹಿರಿಯನಲ್ಲಿಗೆ ಹಿರಿಯನು ಬಂದು ಕಾಣ್ಬೋದು ಧರಣಿಯೊಳು ಉಳ್ಳುವುದೇನಲ್ತೆ. ಆಗ ಈ ಭೂಮಿಯಲ್ಲಿ ಇರುವಂತಹ ಕ್ರಮ ಅದೇ ಅಲ್ವೋ, ಹಿರಿಯನಲ್ಲಿಗೆ ಕಿರಿಯನು ಬಂದು ಕಾಣ್ಬೋದು, ಹಿರಿಯನ ಬಳಿಗೆ ಕಿರಿಯರು ಬಂದು ಕಾಣಬೇಕು, ಅದು ಗೌರವ ಅಥವಾ ಹಿರಿಯನಿಗೆ ಕೂಡ ನೀಡುವ ಗೌರವ ಆಗಿರ್ತದೆ, ಇದು ನಮ್ಮ ಕ್ರಮ. ಧರಣಿಯೊಳು ಉಳ್ಳುವುದೇನಲ್ತೆ, ಈ ಧರಣಿಯಲ್ಲಿ, ಧರಣಿ ಭೂಮಿ ಅಲ್ಲ, ಈ ಭೂಮಿಯಲ್ಲಿ ಇರುವುದೇ ಅಲ್ವೋ, ಇದರಲ್ಲಿ ಏನಿದೆ ತಪ್ಪು? ಪರಿಭವ ಏನಣ್ಣ, ಪರಿಭವ ಪರಿಭವ ಸೋಲು ಅಂತ, ಇಲ್ಲಿಗೆ ಒಂದು ಸೋಲು ಅಂತ ಯಾಕೆ ಭಾವಿಸ್ತೀನಿ? ನನ್ನ ಬಳಿಗೆ ನೀನು ಬಂದ್ರೆ ಸೋತದ್ದಿ ಎಂಬುದಾಗಿ ಯಾಕೆ ಭಾವಿಸ್ಬೇಕು? ಪರಿಭವವೇನಣ್ಣ ನಿನಗೆ ಅಯ್ಯನು ಅಂದು ಇಂತು ನಿರವಿಸಿದ ಓಜೆ ಏನು? ಮತ್ತೆ ಅಯ್ಯ ತಂದೆ ಅಲ್ಲ, ತಂದೆ ಹಿಂದೆ ಹೇಳಿದಂತ ಹೇಳಿಕೊಟ್ಟಂತಹ ಕ್ರಮ ಇಲ್ವೋ, ಓಜೆ ಕ್ರಮ ರೀತಿ ಇದೇ ಅಲ್ವೋ, ನಿರವಿಸು ಬೋಧಿಸು. ಆಗ ಹಿಂದೆ ತಂದೆ ಹೇಳಿದ ಬೋಧಿಸಿದ ಕ್ರಮ ಇದೇ ಅಲ್ವೋ? ಯಾವುದು? ಹಿರಿಯರಾದವರ ಬಳಿಗೆ ಹಿರಿಯರು ಹೋಗ್ಬೇಕು, ಹಾಗೆ ಅಣ್ಣದ ನಾನು ನಿನ್ನನ್ನು ಕರೆದದ್ದು. ಇದರಲ್ಲಿ ನಿನಗೇನು ಸೋಲು ಅಂತ ಏನು ಇಲ್ಲ, ಯಾಕಾಗಿ ಭಾವಿಸ್ತಾ ಇದ್ದೀನಿ ಅಂತ ಕೇಳ್ತಾನೆ. ಹಿರಿಯನಲ್ಲಿಗೆ ಹಿರಿಯನು ಬಂದು ಕಾಣ್ಬೋದು ಧರಣಿಯೊಳು ಉಳ್ಳುದೇನಂತೆ, ಈ ಭೂಮಿಯಲ್ಲಿ ಇದ್ದ ಕ್ರಮೇ ಅಲ್ವೇ, ಇದಕ್ಕೆ ಪರಿಭವವೇನಣ್ಣ, ನೀನ್ ಯಾಕೆ ಇದನ್ನು ಸೋಲು ಎಂಬ ಹಾಗೆ ಭಾವಿಸ್ತಾ ಇದ್ದಿ? ನಿನಗೆ ಅಯ್ಯನು ಅಂದು ಇಂತು ನಿರವಿಸಿದ ಊಜಿ ಏನುಂಟೆ? ಹಿಂದೆ ತಂದೆ ಹೇಳಿಕೊಟ್ಟಂತ ಕ್ರಮ ಇದೇ ಅಲ್ವೋ ಅಂತ ಕೇಳ್ತಾನೆ. ಮುಂದಿನ ಪದ್ಯ ನೋಡೋಣ. ಪಾಟಿಸಿ ಕೇಳಣ್ಣ, ನಾನು ನೀನಾಡುವ ರಾಟಕಾರರು ನಮ್ಮ ಭಟರು ನೋಟಕಾರರೇ, ನೀನು ನೆನೆದ ಸಂಗ್ರಾಮ ಸಗಾಟಿಕೆಯಾಯಿತು ಖಂಜಾಸ್ತ್ರ. ಹೀಗೆ ಹೇಳ್ತಾನೆ ಪಾಟಿಸಿ ಕೇಳಣ್ಣ. ಪಾಟಿಸಿ ಕೇಳಣ್ಣ ಅಣ್ಣ ಅಂತಲೇ ಕರೀತಾನೆ ಭರತ ಬಾಹುಬಲಿಯನ್ನು ಪ್ರೀತಿಯಿಂದ ಗೌರವದಿಂದ. ಪಾಟಿಸಿ ಕೇಳಣ್ಣ, ಪಾಟಿಸಿ ಕೇಳು, ಆಧರಿಸಿ ಕೇಳು ಅಂತ, ನಾನು ಹೇಳುವಂತ ಮಾತನ್ನು ಆಲಿಸು. ನಾನು ನೀನು ಆಡುವ ಆಟಕಾರರು, ನಾವು ಆಡುವವರು, ನಮ್ಮ ಭಟರು ನೋಟಕಾರರು. ಹಾಗೆ ಈ ಯುದ್ಧರಂಗದಲ್ಲಿ ಈಗ ಏನಾಗಿದೆ, ನಾವೀಗ ಈ ಆಟವನ್ನು ಆಡ್ತಾ ಇರುವವರಾಗಿದೆ, ನೋಡುವವರು ನಮ್ಮ ಭಟರು ಸೈನಿಕರು. ಹಾಗಿರುವ ಏನು ಕಾರಣ? ನೀನು ನೆನೆದ ಸಂಗ್ರಾಮ ಸಗಾಟಿಕೆಯಾಯಿತು. ಹಾಗೆ ನೀನು ಯಾವಾಗ ಯುದ್ಧ ಮಾಡಬೇಕು ಅಂತ ಬಯಸಿದ್ಯೋ ಅದು ಈಗ ಒಂದು ಏನಾಗಿದೆ, ಒಂದು ಹಠದ ಸಗಾಟಿಕೆ, ಒಂದು ಹಠದಲ್ಲಿ ಮಾಡಿದ ಹಾಗೆ ಅಲ್ಲ, ಒಂದು ಆಡಂಬರದ ಯುದ್ಧ ಆಯ್ತು. ನಿಜವಾಗಿ ಆಗ್ಬಾರದು, ಯಾಕಂದ್ರೆ ನಾವು ಅಣ್ಣ ತಮ್ಮಂದಿರು, ಹಾಗೆ ಅಣ್ಣ ತಮ್ಮಂದಿರಾದಂತ ನಾವು ಹೋರಾಡುವಂತದನ್ನು, ನಾವು ಹೋರಾಡುವವರು, ಆಟ ಆಡುವವರು, ನಮ್ಮ ಸೈನಿಕರೇ ಇದನ್ನು ನೋಡುವವರಾಗಿದ್ದಾರೆ. ಹಾಗೆ ಇದಿಷ್ಟೊಂದು ಬೇಸರ ಕೊಡುವಂತದ್ದು ಗಮನಿಸು ಅಂತ ಹೇಳ್ತಾನೆ. ಇನ್ನಾದ್ರೂ ಇನ್ನಾದ್ರೂ ಅರ್ಥ ಮಾಡಿಕೋ. ಸಗಾಟಿಕೆ ಆಯ್ತು ಖಂಜಾಸ್ತ್ರ, ಖಂಜಾಸ್ತ್ರ ಮನ್ಮಾತ ಅಂತ ಅರ್ಥ ಇಲ್ಲಿ ಕೂಡ, ಅಂದ್ರೆ ಬಾಹುಬಲಿ. ಖಂಜಾ ಅಂದ್ರೆ ಖಂಜಾಸ್ತ್ರ, ಖಂಜ ಅಂದ್ರೆ ತಾವರೆ ಅಲ್ಲ, ಅಂದ್ರೆ ಹೂಬಾಣ ಉಳ್ಳವನು ಅಂತ, ಖಂಜವು ಅಸ್ತ್ರವಾಗಿರುವವನು ಖಂಜಾಸ್ತ್ರ, ಅದನ್ನು ನಾವು
ಸಮಾಸ ಮಾಡುವಾಗ ಈ ರೀತಿ ಮಾಡಬೇಕು. ಬಾಹುಬಲಿ ಅಂತ ಅರ್ಥ. ಮನ್ಮಥ ಮನ್ಮಥನಲ್ಲಿ ಬಾಹುಬಲಿ, ಸಂಜಾಸ್ತ್ರ ತಮ್ಮ ಬಾಹುಬಲಿ ನೀನು ಅರ್ಥ ಮಾಡಿಕೋ, ಈಗ ಆಗ್ಬಾರದು. ನಾವು ಆಡುವಂತಹ ಈ ಆಟವನ್ನು ನೋಡುವಂತಹ ಸ್ಥಿತಿಯ ಸೈನಿಕರಿಗೆ ಬಂದಿದೆ, ಇದೆಷ್ಟು ತಪ್ಪು ಅಂತ ಅರ್ಥ ಮಾಡಿಕೋ ಅಂತ ಪುನಃ ಹೇಳ್ತಾನೆ. ಮುಂದಿನ ಪದ್ಯವನ್ನು ನೋಡೋಣ. ನನ್ನ ಗೆದ್ದುದರಿಂದ ನಿನಗೆ ಕೀರ್ತಿಯೇ ಹೇಳು, ನಿನ್ನ ಗೆಲ್ದೆ ನಗುಂದು ಜಸವೇ, ಪನ್ನಾಗ ನರಸುರ ಲೋಕದು ತಮ ರುಚಿ ಎನ್ನರೆ ಯೋಚಿಸಿ ನೋಡು. ಮುಂದುವರಿಸ್ತಾನೆ ಭರತ ತಮ್ಮನಲ್ಲಿ. ಈ ಯುದ್ಧದಿಂದ ಏನು ಪರಿಣಾಮ? ಈ ಯುದ್ಧದಿಂದ ನೀನು ಗೆಲ್ತಿ ಅಂತ ಭಾವಿಸು. ನನ್ನ ಗೆದ್ದುದರಿಂದ ನಿನಗೆ ಕೀರ್ತಿಯೇ ಹೇಳು, ಈ ಯುದ್ಧದಲ್ಲಿ ನೀನು ಗೆಲ್ತಿ ಅಂತ ಭಾವಿಸಿಕೊ, ಇದರಿಂದ ನಿನಗೆ ಕೀರ್ತಿ ಬರಬಹುದು, ಯಾರಾದ್ರೂ ಮೆಚ್ಚಿ ಯಾರೋ. ಯಾಕಂದ್ರೆ ಅಣ್ಣನೊಂದಿಗೆ ಹೋರಾಡಿ ಗೆದ್ರೆ ಅದನ್ನು ಯಾರು ಇಷ್ಟಪಡ್ತಾರೆ? ಅದನ್ನು ಕೀರ್ತಿ ಅಂತ ಹೇಳಿ ಸಾಧ್ಯ ಉಂಟು. ನನ್ನ ಗೆದ್ದುದರಿಂದ ನಿನಗೆ ಕೀರ್ತಿಯೇ ಹೇಳು, ನಿನ್ನ ಗೆಲ್ದೆ ನಗೊಂದು ಜಸವಿ, ಹೋಗಲಿ ನಿನ್ನ ನಾನು ಗೆಲ್ತೇನೆ, ಅದು ಕೂಡ ನನಗೆ ಒಂದು ಯಶಸ್ಸು. ಜಸ ಯಶಸ್ಸು, ಯಶ ಯಶ ಜಸ ಗೊತ್ತಿದೆ ಅಲ್ಲ ಸಂಸ್ಕೃತ ತದ್ಭಾವ. ಹಾಗ ನನ್ನ ನೀನು ಗೆದ್ರೆ ಅದೊಂದು ಗೆಲುವಲ್ಲ, ಕೀರ್ತಿ ಅಲ್ಲ. ಹಾಗೆ ನಿನ್ನನ್ನು ನಾನು ಗೆದ್ರೆ ಅದು ಕೂಡ ಒಂದು ಯಶಸ್ಸಲ್ಲ, ಜಯ ಅಲ್ಲ. ಯಾಕಂದ್ರೆ ಯಾರು ಹಾಗೆ ಭಾವಿಸ್ಬೇಕಿಲ್ಲ. ಅಣ್ಣ ತಮ್ಮಂದಿರಾದ ನಾವು ಈ ರೀತಿ ಹೋರಾಡಿ ಗೆದ್ರೆ ಯಾರಿಗೂ ಒಳ್ಳೆಯ ಹೆಸರು ಬರಲಿಕ್ಕಿಲ್ಲ. ಎಲ್ಲರೂ ಅದನ್ನು ಬಹಳ ಕೀಳಾಗಿ ನೋಡಿ. ಯಾರು ಪನ್ನಾಗ ಪನ್ನಾಗ ನರ ಸುರ ಲೋಕದ ಉತ್ತಮರು ಚಿ ಎನ್ನಾರೆ. ಮೂರು ಲೋಕ ಪನ್ನಾಗ ನರ ಸುರ ಲೋಕ ಅಲ್ಲ. ಈಗ ಮೂರು ಲೋಕದವರು ಕೂಡ ಇದನ್ನು ಏನ್ ಹೇಳಿಯರು? ಚಿ ಅಂತ ಹೇಳಿಯರು ಅಲ್ಲ, ಬಹಳ ಕೀಳಾಗಿ ಕಂಡ. ಹೀಗಾಗ್ಬಾರ್ದು, ಬಹಳ ಕೆಟ್ಟ ಕೆಲಸ ಅಂತ ಹೇಳಿಯ ಚಿ ಅಲ್ಲ. ನಾವು ಕೆಟ್ಟದನ್ನು ಹೇಳುವಂತೆ ಚಿ ಎನ್ನರೆ ಯೋಚಿಸಿ ನೋಡು, ಆಲೋಚಿಸಿ ನೋಡು. ಮೂರು ಲೋಕದವರು ಕೂಡ ಇದನ್ನು ಮೆಚ್ಚಲಿಕ್ಕಿಲ್ಲ. ಜೊತೆಗೆ ಆ ರೀತಿ ಹೋರಾಡಿ ಗೆದ್ದಂತ ಯಾರು ಗೆದ್ರು ಅದಕ್ಕೆ ಒಳ್ಳೆ ಹೆಸರು ಬರಲಿಲ್ಲ. ನಾನು ಗೆದ್ರು ನೀನ್ ಗೆದ್ರು ಅದನ್ನು ಜಯ ಕೀರ್ತಿ ಅಂತ ಯಾರು ಹೇಳಲಿಕ್ಕಿಲ್ಲ. ಎಲ್ಲರೂ ಕೆಟ್ಟದಾಗಿ ಕಾಣಬಹುದು, ಚಿ ಅಂತಲೇ ಹೇಳಬಹುದು ಅಂತ ಹೇಳ್ತಾನೆ. ಹೀಗೆ ಎಲ್ಲ ರೀತಿಯಲ್ಲಿ ಕೂಡ ಆ ಯುದ್ಧವನ್ನು ಇಷ್ಟಪಡದಂತ ಅಣ್ಣ ಭರತ ಬಾಹುಬಲಿಯಲ್ಲಿ ಈ ರೀತಿಯೆಲ್ಲ ಹೇಳ್ತಾನೆ. ನಾವು ಯುದ್ಧ ಮಾಡುವಂಥದ್ದು ಸರಿಯಲ್ಲ ಎಂಬುದು ಗೊತ್ತಾಗ್ತದೆ ಇಷ್ಟು ಪದ್ಯಗಳಲ್ಲಿ. ಇಲ್ಲಿಗೆ ಈ ತರಗತಿಯನ್ನು ಪೂರ್ತಿಗೊಳಿಸ್ತೇನೆ. ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಚಟುವಟಿಕೆಯನ್ನು ಮಾಡಬೇಕು, ಅದನ್ನು ಹೇಳ್ತೇನೆ. ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಡಲಾದ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಯುದ್ಧರಂಗಕ್ಕೆ ಬಂದು ನಿಂತ ಅಣ್ಣ ತಮ್ಮಂದಿರು ಹೇಗೆ ಕಾಣಿಸಿದರು? ಎರಡನೇ ಪ್ರಶ್ನೆ, ಭರತನು ತಮ್ಮನನ್ನು ಬರ ಹೇಳಿದುದಕ್ಕೆ ಕೊಡುವ ಕಾರಣವೇನು? ಸಂಗ್ರಾಮ ಸಗಾಟಿಕೆಯಾಯಿತು ಎಂದು ಭರತನು ಹೇಳಿದುದು ಏಕೆ? ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಹಾಗೆಯೇ ನಿಮ್ಮ ಈ ಕಾವ್ಯಭಾಗದ ಮೂರನೆಯ ಪದ್ಯ, ಮೂರನೆಯ ಪದ್ಯದ ಆಶಯವನ್ನು ಬರೀಬೇಕು. ಕುಂದಣದ ಅದ್ರಿ ಪಚ್ಚೆಯ ಗಿರಿ ಎರಡು ಒಡ್ಡಿ ನಿಂದುವೋ ಕಳದೊಳೆಂಬಂತೆ ಸೌಂದರಾಯುತ ದೀರ್ಘದೇಹಿಗಳು ಅಣ್ಣ ತಮ್ಮಂದಿರು ಒಪ್ಪಿದರು ನೋಳ್ಪರಿಗೆ. ಈ ಪದ್ಯದ ಆಶಯವನ್ನು ಬರಿಬೇಕು. ಈಗಾಗಲೇ ನಾನು ವಿವರಿಸಿದ್ದೇನೆ, ಅದರ ಆಶಯವನ್ನು ಚೆನ್ನಾಗಿ ಬರಿಬೇಕು. ಇಷ್ಟು ಈ ತರಗತಿ ಸಂಬಂಧಪಟ್ಟಂತಹ ಚಟುವಟಿಕೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.